ದಿನಾಂಕ 28/2/2023 ಸಂಜೆ ಸುಮಾರು 7:30 ಗಂಟೆಗೆ ಸುನಿಲ್ ಕುಮಾರ್ ಎಂಬುವರು ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಕನ್ಸರ್ವೇಷನ್ ಅಸಿಸ್ಟೆಂಟ್ ಇವರು ಕಮಲಾಪುರ ಪೊಲೀಸ್ ಠಾಣೆಗೆ ಹಾಜರಾಗಿ ಒಂದು ದೂರನ್ನು ದಾಖಲು ಮಾಡಿರ್ತಾರೆ. ಮಂಡ್ಯ ಜಿಲ್ಲೆಯ ಒಬ್ಬ ಯುವಕ ಈ ಹಂಪಿಯ ಜೈನ ದೇವಾಲಯ ಸಂರಕ್ಷಿತ ಸ್ಥಳವಾಗಿರುವಂತಹ ಜೈನ ಮಂದಿರದ ಮೇಲೆ ಇನ್ಸ್ಟಾಗ್ರಾಮ್ ರೀಲ್ಸ್ ಅನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದು ಬಿಟ್ಟಿರ್ತಾರೆ ಅಂತೇಳಿ ಒಂದು ಪ್ರಕರಣ ದಾಖಲು ಮಾಡಿರ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಸ್ಪೆಕ್ಟರ್ ಕಮಲಾಪುರ ಅವರ ನೇತೃತ್ವದಲ್ಲಿ ಒಂದು ವಿಶೇಷ ತಂಡವನ್ನು ನೇಮಕ ಮಾಡಲಾಗಿತ್ತು. ಅವರು ಈಗಾಗಲೇ ಆರೋಪಿಯನ್ನು ಬಂಧನ ಮಾಡಿರ್ತಾರೆ. ಆರೋಪಿ ಕೆ ಎನ್ ದೀಪಕ್ ತಂದೆ ನಿಂಗೇಗೌಡ ಅಂತೇಳಿ 25 ವರ್ಷ ಇವರು ಪಾಂಡವಪುರ ತಾಲೂಕು ಮಂಡ್ಯ ಜಿಲ್ಲೆಯವರಾಗಿರ್ತಾರೆ ಅಂತೇಳಿ ಈಗಾಗಲೇ ಇದೆ. ಈಗ ಅವ್ರನ್ನ ಅರೆಸ್ಟ್ ಮಾಡಿ ಈಗಾಗಲೇ ಸಂಬಂಧಪಟ್ಟಂತೆ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗಿದೆ. ಹಂಪಿ ಒಂದು ವಿಶ್ವ ಪರಂಪರೆಯ ಸ್ಥಾನವಾಗಿದ್ದು ಇಲ್ಲಿ ಸ್ಮಾರಕಗಳ ಸಂರಕ್ಷಿತ ಸ್ಮಾರಕಗಳೆಂದು ಈಗಾಗಲೇ ಭಾರತ ಸರ್ಕಾರ ಘೋಷಣೆ ಮಾಡಿದೆ. ಈ ಸಂಬಂಧ ಏನ್ಷಿಯಂಟ್ ಮಾನ್ಯುಮೆಂಟ್ ಆ್ಯಂಡ್ ಆರ್ಕಿಯಾಲಜಿಕಲ್ ಸೈಟ್ಸ್ ರಿಮೈನ್ಸ್ ಆ್ಯಕ್ಟ್ 1958ರ ಪ್ರಕಾರ ಯಾರಾದರೂ ಈ ಒಂದು ಸ್ಮಾರಕಗಳನ್ನು ಹಾನಿಗೊಳಿಸೋದು ಅಥವಾ ವಿರೂಪಗೊಳಿಸೋದು ಅದನ್ನು ದುರುಪಯೋಗಪಡಿಸ್ಕೊಳ್ಳುವಂಥದ್ದು ಕಂಡುಬಂದಲ್ಲಿ ಈ ಮೇಲ್ಕಂಡ ಪ್ರಕರಣಕ್ಕೆ ಈ ಮೇಲ್ಕಂಡ ಆ್ಯಕ್ಟ್ ಪ್ರಕಾರ ಅವರಿಗೆ ಸುಮಾರು 2 ವರ್ಷಗಳ ಜೈಲು ಶಿಕ್ಷೆ ಮತ್ತು ಸುಮಾರು 1 ಲಕ್ಷದವರೆಗೆ ದಂಡವನ್ನು ವಿಧಿಸುವಂತಹ ಅಧಿಕಾರ ಮಾನ್ಯ ಗೌರವಾನ್ವಿತ ಕೋರ್ಟ್ಗೆ ಇರ್ತದೆ. ಹಾಗಾಗಿ ಸಾರ್ವಜನಿಕರೆಲ್ಲರೂ ಈ ಕಾನೂನು ಬಗ್ಗೆ ಅರಿವು ಮಾಡಿಕೊಳ್ಬೇಕು ಅಂತೇಳಿ ಪೊಲೀಸ್ ಇಲಾಖೆ ವತಿಯಿಂದ ಕೋರ್ಕೊಳ್ತೀವಿ.